आत्मीय स्पर्धार्थिगळे कर्नाटक अकाडमी एजुकेशन यूट्यूब चानल एल्ला स्पर्धा आकांक्षिगळिगागि संचिकेयल्लि जीपीएसटीआर 2022 र 1:2 र आय्के पट्टियल्लि आय्केयागिरतक्कंत अभ्यर्थिगळिगागि यावेल्ल ओंदु दाखलेगळन्नु सिद्धपडिसबेकु अंतक्कंतद्र बग्गे हागू आवश्यक सूचनेगळन्नु निमगे नीडतक्कंत प्रयत्नवन्नु माड्ता इद्दीनि। ಈಗಾಗಲೇ ನನ್ನ ಟೆಲಿಗ್ರಾಮ್ ಗ್ರೂಪ್ಸ್ ಗಳ ಮುಖಾಂತರ ನಿಮಗೆ ಸಾಕಷ್ಟು ಇನ್ಫರ್ಮೇಷನ್ ಅನ್ನು ಕೊಟ್ಟಿದ್ದೆ। ಅದೇ ರೀತಿಯಾಗಿ ಈ ಒಂದು ವಿಡಿಯೋದ ಮುಖಾಂತರ ಇನ್ನೇನು ಅಕಾರ್ಡಿಂಗ್ ಟು ಸಿಎಸ್ಸಿ ಅವರು ಕೊಟ್ಟಿರತಕ್ಕಂತ ಒಂದು ಡೇಟ್ ನ ಪ್ರಕಾರ ಅಕ್ಟೋಬರ್ ಒಂದು ಮೊದಲ ವಾರದಲ್ಲಿ ನಮಗೆ ಏನಾಗುತ್ತೆ ಅಂದ್ರೆ 1:2 ರಿಸಲ್ಟ್ ಸಿಗ್ತದೆ। ಆಮೇಲೆ ಅಕ್ಟೋಬರ್ ಕೊನೆಯ ಹೊತ್ತಿಗೆ 1:1 ಅಂದ್ರೆ ರಿಸಲ್ಟ್ ಅಂತಕಂತದ್ದು ಸಿಗ್ತದೆ। ಆದ್ರೆ ಈ ನಮ್ಮ ಶಿಕ್ಷಣ ಸಚಿವರ ಒಂದು ಹೇಳಿಕೆ ಅಂತ ಏನು ಹೇಳಿದ್ದಾರೆ ಅಂದ್ರೆ ಅದು ಈ ಮಂತ್ ಎಂಡ್ ಸಾಧ್ಯ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಒಂದು ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಕೊಡ್ತೀವಿ ಅಂತಕಂತದ್ದು ಹೇಳಿದ್ದಾರೆ। ಬಟ್ ಕಂಪ್ಲೀಟ್ ಆಗಿ ಸಂಪೂರ್ಣ ಪ್ರೋಸೆಸ್ ಮುಗಿಯಕ್ಕೆ ಇನ್ನು 2-3 ತಿಂಗಳು ಬೇಕು ಅಂತಕಂತದನ್ನ ರೀಸೆಂಟ್ ಆಗಿ ಒಂದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಅವರು ಒಂದು ಚಾನೆಲ್ ಗೆ ಏನು ಮಾಡಿದ್ರು ಅಂದ್ರೆ ತಮ್ಮ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಕಂತದ್ದು ನೋಡಬಹುದು। ಆ ಹೇಳಿಕೆ ಏನೇ ಇರಲಿ ಅದರ ಸಿಎಸ್ಸಿ ಅವರು ಕೊಟ್ಟಿರತಕ್ಕಂತ ಡೇಟ್ಸ್ ಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಹೋಗತಕ್ಕಂತ ಪ್ರಯತ್ನವನ್ನು ನಾವು ಮಾಡೋಣ। ಅದೇ ರೀತಿಯಾಗಿ ಈ ಒಂದು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತದೆ ಅಂತಕಂತದ್ರ ಬಗ್ಗೆ ಜೊತೆಗೆ ನಮಗೆ ಯಾವೊಂದು ದಾಖಲಾತಿಗಳ ಕೊರತೆ ಇದೆ ಅಂತಕಂತದ್ರ ನೋಡ್ತಾ ಹೋಗೋಣ। ಯಾವುದನ್ನ ಸಿದ್ಧಪಡಿಸಿಕೊಳ್ಳಬೇಕಾಗುತ್ತೆ ಅಥವಾ ನಿಮ್ಮಲ್ಲಿ ಇರತಕ್ಕಂತ ಏನೇ ಡೌಟ್ಸ್ ಗಳು ಇದ್ದರೂ ಕೂಡ ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ಸೊಲ್ಯೂಷನ್ಸ್ ಇರತಕ್ಕಂತ ಸಾಧ್ಯತೆ ಇದೆ। ಹಾಗಾದ್ರೆ ನಾನು ಈಗ ಡಿಸ್ಕಷನ್ ಮಾಡತಕ್ಕಂತದ್ದು ಏನು 1:2 ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ಬರ್ತಿರತಕ್ಕಂತ ಎಲ್ಲಾ ಅಭ್ಯರ್ಥಿಗಳು ಏನು ಮಾಡ್ಕೋಬೇಕಂದ್ರೆ ಈ ದಾಖಲಾತಿಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು। ಅದು ಈ ಒಂದು ನೀವು ಯಾವ ಡಿಸ್ಟ್ರಿಕ್ಟ್ ಗೆ ಅಪ್ಲಿಕೇಶನ್ ಹಾಕಿದಿರಿ ಆ ಡಿಸ್ಟ್ರಿಕ್ಟ್ ಗೆ ಸಂಬಂಧಪಟ್ಟಾಗ ಏನಂತಂದ್ರೆ ಸೇಮ್ ಇದೇ ರೀತಿಯಾಗಿರತಕ್ಕಂತ ಎಲ್ಲಾ ದಾಖಲಾತಿಗಳನ್ನು ಒಳಗೊಂಡಿರುತ್ತದೆ ಅಂತಕಂತದನ್ನ ನೋಟ್ ಮಾಡ್ಕೊಳ್ಬೇಕು। ಅದೇ ರೀತಿಯಾಗಿ ಈ ವಿಡಿಯೋ ನೋಡಿದ ಮೇಲೆ ಇನ್ನು ಯಾವುದಾದರೂ ನಿಮ್ಮ ಹತ್ರ ಡೌಟ್ಸ್ ಇದ್ರೆ ಅವುಗಳನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಬಹುದು। ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಹೋಗೋಣ। ಎಸ್ ಇಲ್ಲಿ ನಿಮಗೊಂದು ಸ್ಕ್ರೀನ್ ಮೇಲೆ ಒಂದು ಪಿಕ್ಚರ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ, ಕಾಣಿಸ್ತಾ ಇದೆ ಎಲ್ಲರಿಗೂ ಕೂಡ। ಓಕೆ, ಸೋ ಈ ಪಿಕ್ಚರ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ ಜಿಪಿಎಸ್ಟಿಆರ್ 2022 1:2 ವೆರಿಫಿಕೇಶನ್ ಗೆ ಬೇಕಾಗತಕ್ಕಂತ ಅವಶ್ಯಕ ದಾಖಲಾತಿಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀನಿ। ಓಕೆ, ಸೋ ಆಮೇಲೆ ನೋಡತಕ್ಕಂತದ್ದು ಏನೇನಿದೆ ಅಂತಕಂತದ್ದು ಇಲ್ಲಿ ನೋಡೋಣ। ಮೊದಲನೇದಾಗಿ ಈ ಲಿಸ್ಟ್ ನಿಮಗೆ ಗೋಚರ ಆಗ್ತಾ ಇದೆ ನೋಡಿ, ಗೋಚರ ಆಗಲಿಲ್ಲ ಅಂದ್ರೆ ಮತ್ತೊಮ್ಮೆ ನಾನು ಏನು ಮಾಡ್ತೀನಿ ಅಂದ್ರೆ ನಿಮಗೆ ಸೆಂಡ್ ಮಾಡಿರ್ತೀನಿ। ಓಕೆ, ಟೆಲಿಗ್ರಾಮ್ ಗ್ರೂಪ್ಸ್ ಗಳಲ್ಲಿ ಮೊದಲನೇದಾಗಿ ಆನ್ಲೈನ್ ಅಪ್ಲಿಕೇಶನ್ ಒರಿಜಿನಲ್ ಫಾರ್ಮ್ ಬೇಕಾಗುತ್ತೆ। ಇದು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಹತ್ರ ಇರ್ತದೆ, ಅದನ್ನ ನೋಟ್ ಮಾಡಿ ನಿಮ್ಮ ಹತ್ರ ತೆಗೆದಿಟ್ಟುಕೊಳ್ಳಿ, ಒರಿಜಿನಲ್ ಅಪ್ಲಿಕೇಶನ್ ಫಾರ್ಮ್। ನಂತರದಲ್ಲಿ ಎರಡನೇದಾಗಿ SLC ಮಾರ್ಕ್ಸ್ ಕಾರ್ಡ್ ಇರ್ತದೆ, ಇದು ಕೂಡ ಒರಿಜಿನಲ್ ಇರ್ತದೆ। ಆಮೇಲೆ ಹೆಸರಲ್ಲಿ ಕೆಲವೊಬ್ಬ ಅಭ್ಯರ್ಥಿಗಳು ಏನ್ ಹೇಳ್ತಾರೆ ಅಂದ್ರೆ SLC ಸರ್ ನನ್ನ ಇರ್ತಕ್ಕಂತ ಹೆಸರು, ಮೊದಲು ನನ್ನ ಹೆಸರಿದೆ, ಆಮೇಲೆ ತಂದೆ ಹೆಸರಿದೆ, ಆಮೇಲೆ ಸರ್ನೇಮ್ ಇದೆ। ಬಟ್ ಡಿಗ್ರಿಗೆ ಹೋದಾಗ ಅಥವಾ PUC ಹೋದಾಗ ಏನಾಗತ್ತೆ ಅಂದ್ರೆ ಮೊದಲು ಸರ್ನೇಮ್ ಬಂದಿದೆ, ಆಮೇಲೆ ನನ್ನ ಹೆಸರು ಬಂದಿದೆ ಅಂತಕ್ಕಂಥದ್ದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಅದು ಹೆಂಗೆ ಇದ್ರು ಕೂಡ ನಡೆಯುತ್ತೆ। ಸೊ ಮೊದಲನೇದಾಗಿ SLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇಟ್ಕೋತೀರಿ, ನಂತರದಲ್ಲಿ PUC ಮಾರ್ಕ್ಸ್ ಕಾರ್ಡ್ ರೆಡಿಮೇಡ್ ಇಟ್ಕೊಳ್ಳಿ। ಇವೆಲ್ಲ ದಾಖಲಾತಿಗಳು ಏನದಾವ ಅಂದ್ರೆ ಇದು 3 ಸೆಟ್ ಜೆರಾಕ್ಸ್ ಅನ್ನು ಮಾಡಿ ಇಟ್ಕೊಳ್ಳಿ ಎಲ್ಲರೂ ಕೂಡ, 3 ಸೆಟ್ ಒಂದು ಜೆರಾಕ್ಸ್ ಅನ್ನು ಮಾಡಿ ಇಟ್ಕೊಂಡು ಸೆಲ್ಫ್ ಅಟೆಸ್ಟೆಡ್ ನಡೆಯುತ್ತದೆ। ಸೆಲ್ಫ್ ಅಟೆಸ್ಟೆಡ್ ಬೇಡ, ಕಿರಿಕಿರಿ ಆಗುತ್ತೆ ಅಂತಕ್ಕಂಥದ್ದು ನೋಡೋದಾದ್ರೆ ನೀವು ಏನ್ ಮಾಡ್ಕೋಬಹುದು ಅಂದ್ರೆ ಹೈಸ್ಕೂಲ್ ಒಂದು ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಲ್ ಕಾಲೇಜ್ ಪ್ರಿನ್ಸಿಪಲ್ ಅವ್ರದ್ದು ಏನ್ ಮಾಡ್ಕೋದು ಅಂದ್ರೆ ಸಿಗ್ನೇಚರ್ ಮಾಡಿಸಬಹುದು। PUC ಮಾರ್ಕ್ಸ್ ಕಾರ್ಡ್ ನೋಡ್ಕೋಬಹುದು, ಕ್ಲಾಸ್ 1 ಆಫೀಸರ್ಸ್ ಅರ್ಧದ್ದು ನಡೆಯುತ್ತೆ, ಇಲ್ಲಾಂದ್ರೆ ನೀವು ಸ್ವತಃ ಏನಂದ್ರೆ ಸ್ವಯಂ ದೃಢೀಕರಣ ಮಾಡ್ಕೊಳ್ಳಿ। ಲಾಸ್ಟ್ ಟೈಮ್ ನಂಗೂ ಕೂಡ ಸ್ವಯಂ ದೃಢೀಕರಣ ಮಾಡಿದ್ರೆ ನಾವೇನ್ ಮಾಡಿದೀವಿ ಅಂದ್ರೆ ಡಾಕ್ಯುಮೆಂಟ್ ಅನ್ನ ಕೊಟ್ಟಿದೀವಿ। ಸೊ ನಂತರದಲ್ಲಿ ಡಿಗ್ರಿ ಮಾರ್ಕ್ಸ್ ಕಾರ್ಡ್ 3 ಇಯರ್ ನೋಡಿ, ಯಾರು ಇಯರ್ ವೈಸ್ ಕಲ್ತಿದ್ರಿ ಅವರು 3 ವರ್ಷದ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ನ ತೆಗೆದುಕೊಳ್ಳಿ। ಒಂದ್ ವೇಳೆ ಅದರಲ್ಲಿ ನೀವು ಒಂದ್ ಇಯರ್ ಏನಾದ್ರೂ ಫೇಲ್ ಆಗಿದ್ರೆ ಒಂದು ಎಕ್ಸ್ಟ್ರಾ ಮಾರ್ಕ್ಸ್ ಕಾರ್ಡ್ ಆಗಿರುತ್ತೆ, ಸೊ ಅದನ್ನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ। ಬಟ್ ಕಂಪ್ಲೀಟ್ ಆಗಿ ಯಾವ್ದು ನೆಕ್ಸ್ಟ್ ಪಾಸ್ ಆಗಿದೆಯಲ್ಲ ಅದನ್ನ ರೆಡಿ ಮಾಡ್ಕೊಂಡು ಇದರಲ್ಲಿ ಇಟ್ಕೊಳ್ಳಿ ಅಂತಕ್ಕಂಥದ್ದು, ಅಥವಾ 6 ಸೆಮಿಸ್ಟರ್ ನಮ್ಮದೆಲ್ಲ ಏನಂದ್ರೆ ಸೆಮಿಸ್ಟರ್ ಗಳು ಬರ್ತದೆ, ಇಯರ್ ಬರಲ್ಲ। KUD ಆಲ್ಮೋಸ್ಟ್ ಮಾಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಏನಂದ್ರೆ ಇಯರ್ ಬರ್ತದೆ। ಬಟ್ RCU ಯೂನಿವರ್ಸಿಟಿ ಆಗಿಮೇಲೆ ಆಗಿರ್ಬೋದು, ಬಿಜಾಪುರ ಯೂನಿವರ್ಸಿಟಿ, ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಕೆಲವೊಬ್ಬರು ಏನ್ ಮಾಡಿದ್ರು ಅಂದ್ರೆ ಸೆಮಿಸ್ಟರ್ ಗಳಲ್ಲಿ ಓದಿದ್ದಾರೆ, ಅದು ಕೂಡ ರೆಡಿ ಮಾಡಿ ಇಟ್ಕೊಳ್ಬಹುದು। ನಂತರದಲ್ಲಿ ಡಿಗ್ರಿ ಪಾಸಿಂಗ್ ಸರ್ಟಿಫಿಕೇಟ್ ಆರ್ ಕನ್ವಿಕೇಶನ್, ಇದು ತುಂಬಾ ಜನರಿಗೆ ಗೊಂದಲ ಇದೆ ಸರ್, ಏನಂದ್ರೆ ಸರ್ ಪಾಸಿಂಗ್ ಸರ್ಟಿಫಿಕೇಟ್ ನನ್ನ ಹತ್ರ ಇದೆ ಬಟ್ ಕನ್ವಿಕೇಶನ್ ಇಲ್ಲ ಅಂತಕ್ಕಂಥದ್ದು, ಯಾವ್ದಾದ್ರು ಒಂದು ನಡೆಯುತ್ತೆ। ಆಮೇಲೆ ಇನ್ನೊಂದ್ ಏನಂದ್ರೆ ಡಿಗ್ರಿ ಪಾಸಿಂಗ್ ಸರ್ಟಿಫಿಕೇಟ್ ಏನಿದೆ, ಈ ಪಾಸಿಂಗ್ ಸರ್ಟಿಫಿಕೇಟ್ ಅಂತಕ್ಕಂಥದ್ದು ಕನ್ವಿಕೇಶನ್ ಬರುವವರಿಗೆ ಮಾತ್ರ ವ್ಯಾಲಿಡಿಟಿ ಇರುತ್ತೆ। ನೀವು ಕನ್ವಿಕೇಶನ್ ಬಂದು ಇದನ್ನ ಏನಂದ್ರೆ ನೀವು ತಗೊಂಡಿಲ್ಲ ಅಂದ್ರೆ ಮೊದಲು ಕನ್ವಿಕೇಶನ್ ಹೋಗಿ ತಗೋತಕ್ಕಂಥ ಪ್ರಯತ್ನ ಮಾಡಿ। ಓಕೆ, ಆಮೇಲೆ ಪಾಸಿಂಗ್ ಇಲ್ಲ ಕನ್ವಿಕೇಶನ್ ಇಲ್ಲ ಅಂದ್ರೆ PDP ಅಂತ ಬರ್ತದೆ, ಅದು ಕೆಲ ಅಭ್ಯರ್ಥಿಗಳಿಗೆ ಗೊತ್ತಿದೆ, ಹೈದರಾಬಾದ್ ಕರ್ನಾಟಕದ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಓದ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಗೊತ್ತಿದೆ, ಅದನ್ನು ಇಟ್ಕೊಂಡ್ರೆ ಸಾಕಾಗತ್ತೆ, ನಡೆಯುತ್ತೆ। ಇನ್ನು DEd ಮಾರ್ಕ್ಸ್ ಕಾರ್ಡ್ ಕೆಲವೊಬ್ರು ಏನ್ ಮಾಡಿದ್ರು ಅಂದ್ರೆ DEd ಪ್ಲಸ್ ಡಿಗ್ರಿ ಮೇಲೆ ಅಪ್ಲಿಕೇಶನ್ ಹಾಕ್ತಕ್ಕಂಥವ್ರು ಪೇಪರ್ 2 ಕ್ವಾಲಿಫೈ ಆಗಿದ್ದಾರೆ, ಅವ್ರು ಏನ್ ಮಾಡಿದ್ರೆ ನಿಮ್ಮ DEd ಮಾರ್ಕ್ಸ್ ಕಾರ್ಡ್ ಇರಬೇಕು। ನಮ್ದು ಕೂಡ DEd
ಇದೆ. ಬಟ್ ನಾವು ಬಿ ಎಡ್ ಅಲ್ಲಿ ಬಿ ಎಡ್ ಮೇಲೆ ಅಪ್ಲಿಕೇಶನ್ ಹಾಕಿದೀವಿ, ಅದಕ್ಕೆ ಅವರು ಡಿ ಎಡ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಡಿ ಎಡ್ ಬೇಡ ಎರಡು ಕೂಡ ಫುಲ್ಫಿಲ್ ಮಾಡಿರ್ತೀರಿ ನನಗೆ. ಸೊ ಅದರಲ್ಲಿ ಯಾವುದು ಪರ್ಸೆಂಟೇಜ್ ಜಾಸ್ತಿ ಇದೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ, ತಲೆ ಕೆಡಿಸ್ಕೊಳ್ಳೋ ಅವಕಾಶ ಅವಶ್ಯಕತೆ ಇಲ್ಲ. ಆದ್ರೆ ನೀವು ಡಿ ಎಡ್ ಆಗಿದ್ರೆ ಡಿ ಎಡ್ ಪ್ಲಸ್ ಬಿ ಎಡ್ ಎರಡು ಆಗಿದ್ರೆ ನಿಮಗೆ ಡಿ ಎಡ್ ಮಾರ್ಕ್ಸ್ ಕಾರ್ಡ್ ಕೂಡ ನಿಮ್ಮ ಹತ್ರ ಇರಬೇಕಾಗತ್ತೆ, ನಂತರ ಡಿ ಎಡ್ ಪಾಸಿಂಗ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗತ್ತೆ. ಇದನ್ನ ನೋಟ್ ಮಾಡ್ಕೊಳ್ಳಿ, ನಿಮಗೆ ಕೊಟ್ಟಿರ್ತಾರೆ ಅಥವಾ ನೀವು ಇಸ್ಕೊಂಡಿರ್ತೀರ ಕಾಲೇಜ್ ಗಳಿಂದ ಆಗಿರ್ಬೋದು, ಅದನ್ನ ನೋಡ್ಕೊಳ್ಳಿ. ಡಿ ಎಡ್ ಪಾಸಿಂಗ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಕನ್ವೋಕೇಶನ್ ಇರಲ್ಲ, ಪಾಸಿಂಗ್ ಸರ್ಟಿಫಿಕೇಟ್ ಇರ್ತದೆ. ಓಕೆ, ಇನ್ನು ಬಿ ಎಡ್ ಮಾರ್ಕ್ಸ್ ಕಾರ್ಡ್ ಇದು ಇರ್ತದೆ, ಅಂದ್ರೆ ಸೆಮಿಸ್ಟರ್ ವೈಸ್. ಈಗ 4 ವರ್ಷದವ್ರು ಯಾರಾದ್ರು ಇದ್ದಾರೆ ಅವ್ರಿಗೆ ಇನ್ನು ಮೇ ಬಿ ಒಂದು ಬ್ಯಾಚ್ ಕಂಪ್ಲೀಟ್ ಆಗಿಲ್ಲ, ಟೂ ಇಯರ್ ಇರ್ತಕ್ಕಂಥವ್ರು, ಕೆಲವೊಂದು ಕಡೆ 4 ಇಯರ್ ಇದೆ, ಬಟ್ 2 ಇಯರ್ ಇರ್ತಕ್ಕಂಥವ್ರು ಈಗ ಒಂದು ಮೇ ಬಿ ಒಂದು ಬ್ಯಾಚ್ ಹೊರಗಡೆ ಬಂದಿದೆ, ಅವ್ರು ಏನಾದರೂ ಇದ್ರೆ, ಯಾಕಂದ್ರೆ ಇದೇ ಫಸ್ಟ್ ಬ್ಯಾಚ್ ಅನ್ಸುತ್ತೆ, ಮೇ ಬಿ ಅವ್ರು ಇರ್ಲಿಕ್ಕಿಲ್ಲ. ಸೊ 1 ಇಯರ್ ಆಗಿರ್ತಕ್ಕಂಥವ್ರು ನಿಮ್ಮ ಬಿ ಎಡ್ ಮಾರ್ಕ್ಸ್ ಕಾರ್ಡಲ್ಲಿ ಸೆಮಿಸ್ಟರ್ ಇದ್ರೆ 2 ಬರ್ತದೆ ನಿಮಗೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಬಿ ಎಡ್ ಪಾಸಿಂಗ್ ಸರ್ಟಿಫಿಕೇಟ್ ಕೂಡ ಇರ್ತದೆ, ಇದು ಕನ್ವೋಕೇಶನ್ ಇರಲ್ಲ, ಪಾಸಿಂಗ್ ಸರ್ಟಿಫಿಕೇಟ್ ಇರ್ತದೆ. ಅದ್ರ ಜೊತೆಗೆ ಈ ಒಂದು ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮ್ಗೆ ಅದ್ರ ಮುಂದೆ ಯಾವ ಡೇಟ್ಗೆ ಇಶ್ಯೂ ಆಗಿದೆ ಅಂತಕ್ಕಂಥದ್ದು ಇಶ್ಯೂ ಡೇಟ್ ಅನ್ನ ಮೆನ್ಷನ್ ಮಾಡಬೇಕಾಗುತ್ತೆ, ಯಾವ ಡೇಟ್ಗೆ ಅದನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ರ ಮೆನ್ಷನ್ ಮಾಡಬೇಕಾಗುತ್ತೆ. ಅದೊಂದು ಫಾರ್ಮೆಟ್ ನಿಮಗೆ ನಾನು ಮಾಡ್ತಾನ ಕೊಡ್ತೀನಿ. ಸೊ ಆ ಫಾರ್ಮೆಟ್ ಕೊಡ್ತೀನಿ ಕರ್ನಾಟಕ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ, ಆ ಫಾರ್ಮೆಟ್ ಅನ್ನ ಫಾಲೋ ಮಾಡಿ. ಯಾಕಂದ್ರೆ ನಾನೇ ವೆರಿಫಿಕೇಶನ್ ಹೋಗಿ ಬಂದಾಗ ಈ ಒಂದು ಸಾಕಷ್ಟು ದಾಖಲಾತಿಗಳನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ 2 ಬಾರಿ ವೆರಿಫಿಕೇಶನ್ ಮುಗಿಸ್ಕೊಂಡು ಬಂದಿದೀವಿ. ಇನ್ನು ಟಿ ಟಿ ಸರ್ಟಿಫಿಕೇಟ್ ಇದು ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ. ಏನ್ ಕನ್ಫ್ಯೂಷನ್ ಅಂದ್ರೆ ಟಿ ಟಿ ಯಾವುದು ಹೈಯೆಸ್ಟ್ ಆಗಿದೆ ಅದನ್ನು ಕೊಡ್ಬೇಕಾ ಅಥವಾ ಹಿಂದೆ ಆಗಿರ್ತಕ್ಕಂಥದ್ದು ಕೊಡ್ಬೇಕಾ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ್ದು ಹಾಕಿರ್ತೀರಿ. ಸೊ ಅದನ್ನ ಟಿ ಟಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಸೊ 2014 ಹಿಡ್ಕೊಂಡು 15 ಹಿಡ್ಕೊಂಡು ನೀವು ಯಾವುದೇ ವರ್ಷದಲ್ಲಿ ಟಿ ಟಿ ಪಾಸ್ ಆಗಿದ್ರೆ ಸಾಕು, ಆ ಸರ್ಟಿಫಿಕೇಟ್ ನಡೆಯುತ್ತೆ. ಯಾಕಂದ್ರೆ ಅನಿರ್ದಿಷ್ಟ ಅವಧಿವರೆಗೆ ಏನ್ ಮಾಡಿದ್ರೆ ಅಂದ್ರೆ ಈಗ ವ್ಯಾಲಿಡಿಟಿ ಕೊಟ್ಟಿದ್ದಾರೆ ಟಿ ಟಿ ಸರ್ಟಿಫಿಕೇಟ್, ಅದರಲ್ಲಿ ಅತಿ ಹೆಚ್ಚು ಯಾವ್ದು ಸ್ಕೋರ್ ಆಗಿದೆ ಅದನ್ನ ನೀವು ಏನಂದ್ರೆ ಕೊಡಬಹುದು. ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದನ್ನೇ ಹಾಕಿರ್ಬೇಕಾಗತ್ತೆ, ಆಮೇಲೆ ಚೇಂಜ್ ಮಾಡಕ್ ಬರಲ್ಲ. ಮಾರ್ಕ್ಸ್ ಏನಾದ್ರು ಮಿಸ್ಟೇಕ್ಸ್ ಗಳಾಗಿದ್ರೆ ವೆರಿಫಿಕೇಶನ್ ಅಲ್ಲಿ ಅದನ್ನ ಮತ್ತೆ ಚೇಂಜಸ್ ಮಾಡಿ ಬಿಡ್ತಾರೆ, ಟೈಮ್ ತಗೋತಾರೆ. ವೆರಿಫಿಕೇಶನ್ 1-2 ಮಾರ್ಕ್ಸ್ 3 ಮಾರ್ಕ್ಸ್ ಹೆಚ್ಚಾಗಿರ್ತಾರೆ, ಕೆಲವರು ಹೆಚ್ಚಾಗಿ ಬಿಟ್ಟಿದ್ರು ಲಾಸ್ಟ್ ಟೈಮ್, ಬಟ್ ಆಮೇಲೆ ಅವ್ರಿಗೆ ಅವಕಾಶ ಕೊಟ್ಟರು, ಹಂಗ ಆಗ್ತಕ್ಕಂಥ ಸಾಧ್ಯತೆ ಇದೆ. ಬಟ್ ಟಿ ಟಿ ಯಾವುದು ಹೈಯೆಸ್ಟ್ ನಿಮ್ದು ಸ್ಕೋರ್ ಇದೆ, ಸೊ ಆ ಮಾರ್ಕ್ಸ್ ಗಳನ್ನ ಏನ್ ಮಾಡಿ ಅಂದ್ರೆ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಪ್ರಿಂಟ್ ತೆಗೆದು ಯಾರು ಕೂಡ ಪ್ರಿಂಟ್ ಕಳಿಸಲ್ಲ, ಈಗ ಸಿ ಎಸ್ ಸಿನವರು ನಿಮೇ ಪ್ರಿಂಟ್ ತೆಗೆದು ಲ್ಯಾಮಿನೇಷನ್ ಮಾಡಿ ನಿಮ್ಮ ಹತ್ರ ಇಟ್ಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ನೀವೇನ್ ಮಾಡ್ತೀರ ಅಂದ್ರೆ ಅಟೆಸ್ಟೆಡ್ ಮಾಡಿಸ್ತೀರಿ. ಎಷ್ಟು ಸೆಟ್ಟು? 3 ಸೆಟ್ ಏನ್ ಮಾಡ್ತೀರ ಅಂದ್ರೆ ಅಟೆಸ್ಟೆಡ್ ಮಾಡಿ ಇಟ್ಕೊಳ್ಳಿ. ನಂತರದಲ್ಲಿ ಆಧಾರ್ ಕಾರ್ಡ್ ಅಂತೂ ನಿಮ್ದು ಇದ್ದೇ ಇರ್ತದೆ, ಇದು ಇಂಪಾರ್ಟೆಂಟು. ನಂತರದಲ್ಲಿ ರಿಸರ್ವೇಷನ್ ಸರ್ಟಿಫಿಕೇಟ್, ಇದು ಇಂಪಾರ್ಟೆಂಟ್. ನಿಮ್ಮ ಕಾಸ್ಟ್ ಯಾವ್ದಿದೆಯಾ, 2A ಇದೆಯಾ, 2B ಇದೆಯಾ, 3A ಇದೆಯಾ, 3B ಇದೆಯಾ, ಸೊ PH ಇದೆಯಾ, SC ಇದೆಯಾ, ST ಇದೆಯಾ, C1 ಇದೆಯಾ, ಸೊ ಯಾವ್ದಿದೆ ಅವೆಲ್ಲ ರಿಸರ್ವೇಷನ್ ಸರ್ಟಿಫಿಕೇಟ್ ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ದು ಯಾವ್ದಿದೆ ಅದು ಅದು ಇನ್ಕಮ್ ಕಾಸ್ಟ್ ಅಂತ ಬರ್ತದೆ ನೋಡಿ. ಗಂಡನ ಹೆಸರಿಂದ ಅಪ್ಲಿಕೇಶನ್ ಹಾಕಿದ್ರೆ ಮ್ಯಾರಿಡ್ ಅಂತ ಕೊಟ್ಟು ಗಂಡನ ಅಂತ ಕೊಟ್ಟಿದ್ರೆ ಅವ್ರ ಹೆಸರಿಂದ ತಗೊಳ್ಳಿ, ಇಲ್ಲ ಗಂಡನ್ ತೋರಿಸಿರ್ಲಿಲ್ಲ ಅಂದ್ರೆ ಅನ್ ಮ್ಯಾರಿಡ್ ಅಂತ ತೋರಿಸಿದ್ರೆ ತಂದೆ ಹೆಸರಿಂದ ತಗೊಳ್ಳಿ. ಸೊ ಕಾಸ್ಟು ಇರ್ತದೆ. ಇಂಟರ್ ಕಾಸ್ಟ್ ಏನಾದ್ರೂ ಕೆಲವೊಬ್ರು ಕೇಳ್ತಾ ಇದ್ರಿ, ಇಂಟರ್ ಕಾಸ್ಟ್ ಇದ್ರೆ ಏನ್ ಮಾಡಿ ಅಂದ್ರೆ ನಿಮ್ಮ ತಂದೆಯವ್ರದೇ ಕಾಸ್ಟ್ ಅನ್ನ ಎಲ್ಲಿ ಏನ್ ಮಾಡಿದ್ರೆ ನೀವು ತೋರಿಸಬಹುದಾಗಿದೆ ಅಂತಕ್ಕಂಥದ್ದು. ಇನ್ನು HK ಸರ್ಟಿಫಿಕೇಟ್, ಇದು ಅಸಿಸ್ಟೆಂಟ್ ಕಮಿಷನರ್ ಅವರಿಂದ HK ಸರ್ಟಿಫಿಕೇಟ್ ನೀವು ತಗೊಳ್ಬೇಕಾಗತ್ತೆ. ಯಾರೆಲ್ಲ ಒಂದು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿದ್ದೀರಿ ಅವ್ರು ಏನ್ ಮಾಡಿ ಅಂದ್ರೆ ಈ HK ಸರ್ಟಿಫಿಕೇಟ್ ಅನ್ನ ಏನ್ ಮಾಡಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಅಂತಕ್ಕಂಥದ್ದು. ಅದು ಡೇಟ್ ಕೂಡ ಇರ್ತದೆ, ಅದ್ರ ಮೇಲೆ ಅದನ್ನೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಮಾನ್ಯತೆ ಕೊಡೋದನ್ನ ಚೆಕ್ ಮಾಡ್ತಾರೆ. ಇನ್ನು ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್, ಇದು ಕೇವಲ GM ಮತ್ತು ರೂರಲ್ ಕ್ಯಾಂಡಿಡೇಟ್ ಗಳಿಗೆ ಮಾತ್ರ ಇರ್ತದೆ. ಓಕೆ, ಯಾರು ಬುಡಕಟ್ಟು ಅಥವಾ ಈ ಇನ್ನಿತರ ಕೆಟ್ಟ ಕಾಸ್ಟ್ ಗಳಿಗೆ ಸಂಬಂಧಪಟ್ಟಿಲ್ಲ. ಪ್ಯೂರ್ ಜನರಲ್ ಆಗಿ ಅಥವಾ ರೂರಲ್ ಕ್ಯಾಂಡಿಡೇಟ್ಸ್ ಕಂಪ್ಲೀಟ್ ರೂರಲ್ ಅಷ್ಟೇ ಕ್ಯಾಂಡಿಡೇಟ್ ಅಪಾಯಿಂಟ್ಮೆಂಟ್ ಆಗ್ತೀರಾ, ಅವ್ರು ಏನ್ ಮಾಡ್ತಂದ್ರೆ ಈ ನಾನ್ ಕ್ರಿಮಿ ಲೇಯರ್ ಅಂತಕ್ಕಂಥ ಸರ್ಟಿಫಿಕೇಟ್ ಅನ್ನ ತೆಗೆದಿಟ್ಟುಕೊಳ್ಳಿ. ನಂತರದಲ್ಲಿ PH ಸರ್ಟಿಫಿಕೇಟ್, ರಿಸರ್ವೇಷನ್ ಇದಿಷ್ಟೇ ಇಷ್ಟೇ ಅಂತಕ್ಕಂಥ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ದು ಯಾವ್ದು PH ಸರ್ಟಿಫಿಕೇಟ್ ಇದೆ ಅದ್ರ ಪ್ರಕಾರ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಏನ್ ಮಾಡಿದಾರೆ ಅಂದ್ರೆ ಒಂದು ಪ್ಲೇಸಸ್ ಗಳನ್ನ ಅಲಾಟ್ಮೆಂಟ್ ಮಾಡ್ತಾರೆ ನಿಮಗೆ, ಆಯಾ ಡಿಸ್ಟ್ರಿಕ್ಟ್ ವೈಸ್ ನಿಮಗೆ ಎಷ್ಟು ಪರ್ಸೆಂಟ್ ಒಂದು PH ಅಲ್ಲಿ ವಿಕಲಾಂಗತೆ ಇದೆ ಅಂತಕ್ಕಂಥದ್ರ ನೋಡಿ ಏನ್ ಮಾಡ್ತಾರೆ ಅಂದ್ರೆ ಅದು ಯಾವ್ದಕ್ಕೆ ಇದೆ, ಶ್ರವಣ ದೋಷ ಇದೆಯಾ ಅಂತಕ್ಕಂಥದ್ದನ್ನ ಚೆಕ್ ಮಾಡಿ. ಸೊ ಅಥವಾ ಅಂಗವೈಕಲ್ಯ ಇದೆ ಯಾವುದು ನೋಡಿ ಅಂತಕ್ಕಂಥದ್ರೆ ಅದನ್ನ ಕರೆಕ್ಟ್ ಆಗಿ ನಿಮಗೆ ಆ ಒಂದು ಪ್ಲೇಸ್ ಅನ್ನ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಅದಕ್ಕೆ PH ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ರೆಡಿ ಇರಬೇಕಾಗತ್ತೆ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ಡಿಪೆಂಡೆಂಟ್ ಯಾರಾದ್ರೂ ಇದೆ ಅವರು ನಿಮ್ಮ ಸರ್ಟಿಫಿಕೇಟ್ ಅನ್ನು ರೆಡಿ ಮಾಡಿ ಇಟ್ಕೋತೀರಿ, ಯಾಕಂದ್ರೆ ನಮ್ಮಲ್ಲಿ ಕೂಡ ಕೆಲವೊಂದು ಎಕ್ಸ್ ಸರ್ವಿಸ್ ಮ್ಯಾನ್ ರಿಸರ್ವೇಷನ್ ಇರ್ತದೆ, ಅದನ್ನು ಕೂಡ ನೋಡ್ಕೊಳ್ಬಹುದು. ಇನ್ನು ರೂರಲ್ ಆಟೋಮೆಟಿಕ್ ಆಗಿ ರೂರಲ್ ಯಾರು ಗ್ರಾಮೀಣ ಒಂದರಿಂದ 10ನೇ ತರಗತಿಯವರೆಗೆ ಕಂಪ್ಲೀಟ್ ಆಗಿ ಗ್ರಾಮೀಣ ಅಂದ್ರೆ ಹಳ್ಳಿಗಳಲ್ಲಿ ಶಾಲೆಯನ್ನು ಕಲ್ತಿರ್ಬೇಕಾಗತ್ತೆ. ರೂರಲ್ ಏರಿಯಾ ಅಂತ ಬರ್ತದಲ್ಲ ಅಲ್ಲಿ ಶಾಲೆಯನ್ನು ಕಲ್ತಿದ್ರೆ, ಫಾರ್ ಎಕ್ಸಾಂಪಲ್ ಈಗ 1ರಿಂದ 9th ಕಲ್ತಿದ್ದೀನಿ, ಆಮೇಲೆ 10th ಅಷ್ಟೇ ನಾನು ಸಿಟಿಯಲ್ಲಿ ಕಲ್ತಿದ್ದೀನಿ, ಆ 10th ನಾನು ಒಂದೇ ದಿನ 5 ದಿನ ಸಿಟಿಯಲ್ಲಿ ಕಲ್ತಿದ್ದೀನಿ, ಬಟ್ ಹೆಸರು ನಂದು ಟ್ರಾನ್ಸ್ಫರ್ ಅಲ್ಲಿ ಆಗಿತ್ತು ಅಂತಕ್ಕಂಥದ್ದು ನೋಡೋದಾದ್ರೆ ಅವ್ರಿಗೆ ಬರಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ನಂತರಲ್ಲಿ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಅಂತ ಬರ್ತದೆ, ಇದು ನಿಮ್ಗೆ ಗೊತ್ತಿದೆ 1ರಿಂದ 10ನೇ
ಓದಿರ್ತೀರಿ ಅಂತಕ್ಕಂಥದ್ದು, ಅವ್ರಿಗೆ ಕೆ ಎಂ ಸರ್ಟಿಫಿಕೇಟ್ ಅಂತ ಬರ್ತದೆ. ನೀವು ಯೋಜನಾ ನಿರಾಶ್ರಿತರು ಅಂತಕ್ಕಂಥದ್ದು ಕೂಡ ಬರ್ತದೆ, ಇದು ನೀವು ತೆಗೆದಿಟ್ಟುಕೊಳ್ಳಿ, ಯಾರೆಲ್ಲ ಯೋಜನಾ ನಿರಾಶ್ರಿತರು ಇದ್ರಿ ಅವರೆಲ್ಲ. ನಂತರದಲ್ಲಿ ಎನ್ ಒ ಸಿ ಸರ್ಟಿಫಿಕೇಟ್ ಯಾರೆಲ್ಲ ಆಲ್ರೆಡಿ ಅಪಾಯಿಂಟೆಡ್ ಇದ್ದಾರೆ ಕ್ಯಾಂಡಿಡೇಟ್ಸ್, ಅವರೆಲ್ಲ ಎನ್ ಒ ಸಿ ಕೊಡ್ತಾರೆ. ನಿಮ್ಮ ಡಿ ಡಿ ಪೈ ಕಡೆಯಿಂದ ನೀವು ಇಸ್ಕೊಳ್ಬೇಕಾಗತ್ತೆ ಇದನ್ನ. ಸೊ ಈ ಎನ್ ಒ ಸಿ ಸರ್ಟಿಫಿಕೇಟ್ ತಗೊಂಡು ನೀವು ಏನ್ ಮಾಡ್ಬೇಕಾಗುತ್ತಂದ್ರೆ, ನಾನ್ ಅಬ್ಜೆಕ್ಷನ್ ಒಂದು ಸರ್ಟಿಫಿಕೇಟ್ ಅಂತ ಬರ್ತದೆ, ಅಂದ್ರೆ ನಿಮ್ಮ ಜಾಬ್ಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತಕ್ಕಂಥದ್ದು, ಅದನ್ನ ನಿಮ್ಮ ಡಿ ಡಿ ಫೈಗಳಿಂದ ನೀವು ಪಡ್ಕೋತೀರಿ. ಇನ್ನು ಎನಿ ಅದರ್ ಸರ್ಟಿಫಿಕೇಟ್ ಗಳಿದ್ರೆ ಅದೆಲ್ಲವನ್ನು ಕೂಡ ನೀವೇನ್ ಮಾಡಿ ಅಂದ್ರೆ ಅಟ್ಯಾಚ್ಮೆಂಟ್ ಮಾಡಿ. ಅದು ಕೌಂಟ್ ಆಗಲ್ಲ, ಬಟ್ ಏನಂದ್ರೆ ನಿಮ್ಮ ಹತ್ರ ಎನಿ ಒಂದು ಯಾವ್ದೇ ಒಂದು ಸರ್ಟಿಫಿಕೇಟ್ ಇದ್ರೆ, ಫಾರ್ ಎಕ್ಸಾಂಪಲ್ ಎನ್ ಸಿ ಸಿ ಸರ್ಟಿಫಿಕೇಟ್ ಅಂತ ಇರ್ತದೆ, ಸೇವಾದಳ ಸರ್ಟಿಫಿಕೇಟ್ ಅಂತ ಇರ್ತದೆ, ಅದಲ್ಲದೆ ಇನ್ನು ಸಾಕಷ್ಟು ಬೇರೆ ಬೇರೆ, ನೀವು ಈಗ ಕಾಂಪಿಟೇಷನ್ ಅಲ್ಲಿ ಭಾಗಿಯಾಗಿರ್ತೀರಿ, ಸೊ ಆ ಒಂದು ಸರ್ಟಿಫಿಕೇಟ್ ಗಳಿದ್ರೆ ನೀವು ಏನ್ ಮಾಡ್ಕೋಬಹುದು ಅಂದ್ರೆ ನೀವು ಪ್ರೊಡ್ಯೂಸ್ ಮಾಡಬಹುದು. ಇದು ಇರತಕ್ಕಂತ ಒಂದು ಮಾಹಿತಿ. ಓಕೆ, ಸೊ ಈ ಒಂದು ಸ್ಕ್ರೀನ್ ಶಾಟ್ ತಗೊಳ್ಬಹುದು, ಇಲ್ಲಾಂದ್ರೆ ನಾನು ಏನ್ ಮಾಡಿರ್ತೀನಿ ಅಂದ್ರೆ ಕರ್ನಾಟಕ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮ್ಗೆ ಶೇರ್ ಮಾಡಿರ್ತೀನಿ. ಅದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಾಗ ಏನೇ ಡೌಟ್ಸ್ ಗಳು ಇದ್ರು ಕೂಡ ನಿಮ್ಗೆ ಇಲ್ಲಿ ಕೇಳಬಹುದಾಗಿದೆ. ಈ ಒಂದು ಸರ್ಟಿಫಿಕೇಟ್ ಗಳಲ್ಲಿ ಮ್ಯಾಕ್ಸಿಮಮ್ ಎಲ್ಲಾನು ಇದೇ ಇರ್ತದೆ, 99.99% ಫೈನಲ್ ಆಗಿರ್ತದೆ. ಇದನ್ನ ಹೊರತುಪಡಿಸಿ ಬೇರೆ ಯಾವುದೇ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ ಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಬಂದರೂ ಕೂಡ ಅದನ್ನ ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ಒಂದು ಅಪ್ಡೇಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿರ್ತೀನಿ. ಅದೇ ರೀತಿಯಾಗಿ ಈ ಒಂದು ಸರ್ಟಿಫಿಕೇಟ್ ಗಳಿಗೆ ಸಂಬಂಧಪಟ್ಟಾಗಿ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕರ್ನಾಟಕ ಅಕಾಡೆಮಿ ಒಂದು ಟೆಲಿಗ್ರಾಮ್ ಚಾನಲ್ ಮುಖಾಂತರ ಅಥವಾ ಯೂಟ್ಯೂಬ್ ಚಾನಲ್ ಮುಖಾಂತರ ಅದನ್ನು ಸಾಲ್ವ್ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿರ್ತೀನಿ. ನೀವು ಕಮೆಂಟ್ ಮುಖಾಂತರ ನಿಮ್ಮ ಒಂದು ಡೌಟ್ಸ್ ಗಳನ್ನ ಇಲ್ಲಿ ಕೇಳಬಹುದಾಗಿದೆ ಅಂತಕ್ಕಂಥದ್ದು ತುಂಬಾ ಜನರಿಗೆ ಈಗ ಹೇಳಿದ್ದೀನಿ. ಇನ್ನು ಅದೇ ರೀತಿಯಾಗಿ ಟಿ ಇ ಟಿ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರೆ ಕಾಲ್ ಆಗತ್ತಾ ಅಂತಕ್ಕಂಥದ್ದು, ಟಿ ಇ ಟಿ ಬಗ್ಗೆ ರೀಸೆಂಟ್ ಆಗಿ ಮಾತಾಡಿದಾಗ ಪ್ರಿಪೇರ್ ಆಗಿ ಶೀಘ್ರದಲ್ಲಿ ಕಾಲ್ ಮಾಡ್ತೀವಿ ಅಂತ ಹೇಳಿದಾರೆ. ಡೇಟ್ ನಿಮ್ಗೆ ಅನೌನ್ಸ್ ಮಾಡ್ತೀನಿ ನಾನು ನೆಕ್ಸ್ಟ್, ಈಗ ಅವ್ರ ಜೊತೆಗೆ ಇನ್ನೊಮ್ಮೆ ಕನ್ಫರ್ಮ್ ಆಗಿ ನಾನು ಮಾತಾಡಿದ್ಮೇಲೆ ಯಾವ ಡೇಟ್ಗೆ ಮಾಡ್ತಾರೆ ಅಂತಕ್ಕಂಥದ್ದು. ಇನ್ನು ಈ ಎಲ್ಲ ಹುದ್ದೆಗಳು ಫುಲ್ಫಿಲ್ ಆಗತ್ತಾ ಇಲ್ಲ ಅಂತಕ್ಕಂಥದ್ದು ಸೆಕೆಂಡ್ರಿ. ಸೊ ಒಂದು 10,000 ಹುದ್ದೆ ಆದರೂ ಫುಲ್ಫಿಲ್ ಮಾಡ್ಕೊಳ್ಬಹುದು. ಆಮೇಲೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇನ್ನೂ 5,000 ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇರ್ತದೆ ಅಂತಕ್ಕಂಥದ್ದನ್ನ ನೋಟ್ ಮಾಡ್ಕೊಳ್ಳಿ. ಅದು ಡಿಸೆಂಬರ್ ತೊಟ್ಟಿಗೆ. ಇನ್ನು ನೆಕ್ಸ್ಟ್ ಇಯರ್ ಅವ್ರು ಇರ್ತಾರ ಮಿನಿಸ್ಟರ್ ಇಲ್ಲ ಅಂತಕ್ಕಂಥದ್ದು ಸೆಕೆಂಡ್ರಿ. ಬಟ್ ಯಾವುದೇ ಸರ್ಕಾರ ಬಂದರೂ ಕೂಡ ಪ್ರತಿ ವರ್ಷ ಏನಂದ್ರೆ ಸೀಟಿ ಅಂತಕ್ಕಂಥದ್ದು ಮಾಡೇ ಮಾಡ್ತಾರೆ. ಹೀಗಾಗಿ ಇನ್ನೂ ನಿಮ್ಮ ಹತ್ರ ಕಾಲಾವಕಾಶ, ಯಾರು ನಾವು ಸರಿಯಾಗಿ ಸ್ಕೋರ್ ಮಾಡಿಲ್ಲ ಇನ್ನೂ ಕೂಡ ಮುಂದಿನ ಪರೀಕ್ಷೆಗೆ ಸಿದ್ಧರಾಗೋಣ. ಯಾಕಂದ್ರೆ ಅಂಕು ಡೊಂಕುಗಳಿಗೆ ತಲೆ ಕೆಡಿಸ್ಕೊಳ್ಳಿಕೊಳ್ಳದೆ ಏನಂದ್ರೆ ಮುಂದಿನ ಒಂದು ಭವಿಷ್ಯದ ದೃಷ್ಟಿಕೋನ ಇಟ್ಟುಕೊಂಡು ಅಧ್ಯಯನದಲ್ಲಿ ತೊಡಗೋಣ ಅಂತಕ್ಕಂಥದ್ದು ಹೇಳ್ತಾ, ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ಸ್ ಮುಖಾಂತರ ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ದಿಸ್ ಸೆಷನ್. ಹ್ಯಾವ್ ಅ ನೈಸ್ ಡೇ.